ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಪರಿಪೂರ್ಣ ಫಲಕ್ಕಾಗಿ ಶಾಸ್ತ್ರೋಕ್ತ ಮಾರ್ಗದರ್ಶಿನಿ ಎಂಬ ಶೀರ್ಷಿಕೆಯಲ್ಲಿ 30 ಪುಸ್ತಕಗಳು ಹೊರಟಿವೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನದಿಂದ ಪ್ರಕಟಣೆಗೊಳ್ಳುತ್ತಿರುವ ಈ 30 ಪುಸ್ತಕಗಳನ್ನು ಎಲ್ಲ ಸಾಧಕರು ಇಂಗ್ಲಿಷ್ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಈಗ ಪಡೆದುಕೊಳ್ಳಬಹುದು. ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲದೆ ಉಳಿದ 3 ಭಾಷೆಗಳಲ್ಲೂ ಕೂಡ ವಿಜಯದಶಮಿಯ ಪರ್ವಕಾಲದಲ್ಲಿ ಕಾರ್ಯವು ರಭಸದಿಂದ ಸಾಗಿದೆ. ಸಾಧಕರೇ, ಈ 30 ಪುಸ್ತಕಗಳಲ್ಲಿ ಅತ್ಯಪೂರ್ವವಾದ ವಿಚಾರಗಳಲ್ಲಿ ಒಂದಾದ ಕಂಚಿನ ಕನ್ನಡಿಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಈಗಾಗಲೇ ತಿಳಿಸಿದಂತೆ ಅನೇಕರು ಕಂಚಿನ ಕನ್ನಡಿಯ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಬೆಲೆ ಎಷ್ಟು, ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಆಕಾರ ಏನು, ಇದರದ್ದು ಸ್ವರೂಪ ಏನು, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಅಂತಂದರೆ, ಕಂಚಿನ ಕನ್ನಡಿ ನಮ್ಮ ದೇಶದಲ್ಲಿ ಹಿಂದೆ ಹೇರಳವಾಗಿ ಇತ್ತು. ಯಾವಾಗ ಬ್ರಿಟಿಷರೇ ಮೊದಲಾದವರ ಆಕ್ರಮಣ ಹೆಚ್ಚಾಯಿತು, ಇಲ್ಲಿರುವಂತಹ ಹಿಂದಿನ ಕಾಲದಲ್ಲಿ 2-3 ಕಂಚಿನ ಕನ್ನಡಿಯೆಲ್ಲ ಇತ್ತು ಅಂತ ನಾವು ಇತಿಹಾಸದಿಂದ ತಿಳಿದುಕೊಳ್ತೀವಿ. ಅದೆಲ್ಲ ಬ್ರಿಟಿಷರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಇವತ್ತಿನ ದಿವಸವೂ ಕೂಡ ಅದನ್ನು ಅವರು ಪ್ರದರ್ಶನಕ್ಕಲ್ಲಿ ಇಟ್ಟಿದ್ದಾರೆ. ಅದು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಸ್ತುವಾಗಿದೆ. ಈಗಿನ ಕಾಲದಲ್ಲಿ ಅಷ್ಟು ದೊಡ್ಡ ಕನ್ನಡಿಯನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಆಗ್ತಾ ಇಲ್ಲ. ಅಂಥ ಪರಿಣತಿ ಅಥವಾ ಪ್ರಾವೀಣ್ಯ ಹಿಂದಿನ ಕಾಲದ ಅಕ್ಕಸಾಲಿಗರಲ್ಲಿತ್ತು. ಇಂದಿನ ದಿವಸ ಅಂಥ ಶ್ರೇಷ್ಠ ವ್ಯಕ್ತಿಗಳನ್ನು ನಮ್ಮ ದೇಶ ಕಳೆದುಕೊಂಡಿದೆ. ಆದರೂ ಕೂಡ ಈಗಲೂ ತಮಿಳುನಾಡಿನ ಕೆಲವು ಅಕ್ಕಸಾಲಿಗರು ಕಂಚಿನ ಕನ್ನಡಿಯನ್ನು ನಿರ್ಮಾಣ ಮಾಡ್ತಾರೆ. ಕೆಲವು ಪರಂಪರೆಯವರಷ್ಟೇ ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಕಂಚಿನ ಕನ್ನಡಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ದಿವಸಗಳ ಕಾಲ ಅದನ್ನು ಉಜ್ಜಿ ತಿಕ್ಕಿ ಅದಕ್ಕೇ ಆದ ಒಂದು ಪ್ರಾವೀಣ್ಯವನ್ನು ಹೊಂದಿ ಈ ಕಂಚಿನ ಕನ್ನಡಿಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಅದನ್ನು ಅವರು ಬೇರೆಯವ್ರಿಗೆ ಹೇಳ್ಕೊಳೋದೂ ಇಲ್ಲ, ಅವರ ಪರಂಪರೆಯವರಿಗಷ್ಟೇ. ಅವರು ಗುರುಗಳು ಹೇಗೆ ಶಿಷ್ಯನಿಗೆ ಏಕಾಂತದಲ್ಲಿ ವಿದ್ಯೆಯನ್ನು ಉಪದೇಶ ಮಾಡ್ತಾನಲ್ಲ, ಹಾಗೆ ಅವರು ಉಪದೇಶ ಮಾಡ್ತಾರೆ ಹೊರತು ಬೇರೆಯವರಿಗೆ ಅದರ ಸೂಕ್ಷ್ಮವನ್ನು ಅಥವಾ ವಿದ್ಯೆಯನ್ನು ಕೂಡ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತಿನ ದಿವಸ ಕೆಲವೇ ಒಂದು 5-6 ಮನೆತನಗಳಷ್ಟೇ ಕಂಚಿನ ಕನ್ನಡಿ ಮಾಡುವಂಥವರು ಉಳಿದಿದ್ದಾರೆ. ತಮಿಳುನಾಡಿನ ಈ ಕೆಲವು ಪರಂಪರೆಗಳಿಗೆ ನಾವು ಇವತ್ತಿನ ದಿವಸ ಪ್ರೋತ್ಸಾಹ ಮಾಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವರು ಕೂಡ ನಷ್ಟ ಆಗ್ತಾರೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ಕನ್ನಡಿ ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಹೇಗೆ ಹಿಂದಿನ ಕಾಲದಲ್ಲಿ ಇದ್ದ ಸಮಯ ಗಡಿಯಾರ ಈಗಿನ ದಿವಸ ನಮ್ಗೆ ಯಾರಿಗೂ ಕಲ್ಪನೆಯೇ ಬರೋದಿಲ್ವೋ, ಈ ಗಡಿಯಾರವನ್ನೇ ನಾವು ನಿಜವಾದ ಗಡಿಯಾರ ಅಂತ ತಿಳ್ಕೊಂಡು ಭ್ರಾಂತರಾಗಿ ಮುಳುಗಿ ಹೋಗಿದ್ದೀವಲ್ಲ. ಹಾಗೆ ಮುಂದೊಂದು ದಿವಸ ಕನ್ನಡಿ ಅಂದ್ರೇನು, ಕಂಚಿನ ಕನ್ನಡಿ ಅಂದರೆ ಅವರು ನಂಬುವುದೂ ಇಲ್ಲ. ಆ ಇತಿಹಾಸ ಹಿಂಗಿತ್ತು ಅಂತ ಹೇಳಿದ್ರೆ ಅವರಿಗೆ ಅದರ ತಲೆಗೂ ಹೋಗೋದಿಲ್ಲ. ಆದರೆ ಇಂದಿನ ದಿನವೂ ಕೂಡ ಇಂಥ ಕನ್ನಡಿ ಮಾಡೋರು ಇದ್ದಾರೆ, ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅಂಥ ಕಂಚಿನ ಕನ್ನಡಿಯನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡ್ರೆ ಆ ಕನ್ನಡಿಯಲ್ಲಿ ಇರುವ ಮಂಗಳ ದೇವತೆಗಳ ಅನುಗ್ರಹ ನಮಗೆ ಉಂಟಾಗುತ್ತೆ. ಅಂಥ ಕನ್ನಡಿಯನ್ನು ದರ್ಶನ ಮಾಡಿದ್ರೆ ಸಾಕು, ಅಲ್ಲಿ ಆ ಕನ್ನಡಿಯಲ್ಲಿ ಇರುವಂಥ ಮಂಗಳಾಭಿಮಾನಿ ದೇವತೆಗಳ ಅನುಗ್ರಹ ನಮಗೆ ಉಂಟಾಗುತ್ತೆ. ಅಷ್ಟೇ ಅಲ್ಲದೇ ನಮ್ಮ ದೇಹದಲ್ಲಿ ಇರುವಂಥ ಅನೇಕ ಅನಿಷ್ಟಗಳು, ದುರಿತಗಳು ಪರಿಹಾರವಾಗುತ್ತೆ ಕನ್ನಡಿಯ ದರ್ಶನದಿಂದ. ಹಾಗೂ ವಿಶೇಷವಾದ ಮಾಂಗಲ್ಯವು ಕೂಡ ಇದರಿಂದ ನಮಗೆ ಪ್ರಾಪ್ತವಾಗುತ್ತೆ. ಕನ್ನಡಿ ಅಂತಂದರೆ ಅದು ಕಂಚಿನ ಕನ್ನಡಿ. ನಮ್ಮ ಮುಖವನ್ನು ನಾವು ನೋಡ್ಕೊಳ್ಬೇಕು ಅಂದರೆ ಕಂಚಿನ ಕನ್ನಡಿಯಲ್ಲೇ ಮುಖವನ್ನು ನೋಡ್ಕೊಳ್ಬೇಕು. ಅದಕ್ಕೆ ಎಷ್ಟೋ ಜನ ಸಾಧಕರು ಕನ್ನಡಿಯನ್ನೇ ನೋಡ್ಕೊಳ್ಳೋದು ಬಿಟ್ಟುಬಿಟ್ರು. ಹಿಂದಿನ ಕಾಲದವ್ರನ್ನ ಕೆಲವರನ್ನ ನೋಡಿ ನೀವು, ಅವರು ಕನ್ನಡಿಯನ್ನೇ ನೋಡ್ಕೊಳ್ಳಲ್ಲ. ಯಾಕೆ ಅಂದರೆ ಈ ಕನ್ನಡಿಯಲ್ಲಿ ಮುಖ ದರ್ಶನ ಮಾಡಬಾರ್ದು ಅಂತ. ಅಂದರೆ ಈ ಗ್ಲಾಸಿನ ಏನೊಂದು ಮರ್ಕ್ಯೂರಿ ಹಾಕಿ ಏನೋ ಗ್ಲಾಸಿನ ಕನ್ನಡಿ ಇರುತ್ತಲ್ಲ, ಅದು ನಿಜವಾದ ಕನ್ನಡಿಯಲ್ಲ, ಅದು ಶಾಸ್ತ್ರೀಯವಲ್ಲ. ನಿಜವಾದ ಶಾಸ್ತ್ರೀಯವಾದ ಕನ್ನಡಿ ಅಂತಂದರೆ ಅದು ಕಂಚಿನ ಕನ್ನಡಿ. ಅಕ್ಕಸಾಲಿಗರಿಂದ ಮಾತ್ರ ಅದು ವಿಶೇಷವಾಗಿ ಅನೇಕ ದಿವಸಗಳ ಪರಿಶ್ರಮದಲ್ಲಿ ಅದು ನಿರ್ಮಾಣಗೊಂಡಿರುತ್ತೆ. ಆ ಒಂದೊಂದು ಕನ್ನಡಿಗೆ ಒಂದೊಂದು ಬೆಲೆ ಇರುತ್ತೆ. ಆದರೆ ಇಲ್ಲಿ ಬೆಲೆ ಮುಖ್ಯ ಅಲ್ಲ, ಆ ವಸ್ತು ನಮ್ಮ ಮನೆಯಲ್ಲಿ ಇರುವುದಷ್ಟೇ ಇಲ್ಲಿ ಸಾಧಕರು ಗಮನಿಸಬೇಕು. ಹಾಗೂ ದೇವರ ಪೂಜೆಯಲ್ಲಿ ಇದನ್ನು ಛತ್ರ, ಚಾಮರ, ವ್ಯಜನ ಹಾಗೂ ಕನ್ನಡಿ ಈ 4 ಪದಾರ್ಥಗಳನ್ನು ಸಮರ್ಪಣೆ ಮಾಡಬೇಕು. ಈ 4 ಪದಾರ್ಥಗಳನ್ನು ನೀವು ಒಟ್ಟಿಗೆ ಸಮರ್ಪಣೆ ಮಾಡಬೇಕಾದರೂ ಕೂಡ ಈ ದೂರವಾಣಿ ಸಂಖ್ಯೆಯಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಸುಲಭವಾಗಿ ಅವರು ನಿಮಗೆ ತಲುಪಿಸ್ತಾರೆ. ಇಲ್ಲ, 4 ಪದಾರ್ಥಗಳು ಬೇಡ, ಛತ್ರ, ಚಾಮರ, ವ್ಯಜನಗಳನ್ನು ನಾವೇ ಅಂಗಡಿಯಲ್ಲಿ ತೆಗೆದುಕೊಳ್ತೀವಿ, ಕನ್ನಡಿ ಮಾತ್ರ ಸಾಕು, ಕಂಚಿನ ಕನ್ನಡಿ ಮಾತ್ರ ಸಾಕು ಅಂದರೂ ಕೂಡ ಅವರು ನಿಮಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ದರಿಂದ ಕಂಚಿನ ಕನ್ನಡಿ ಹೇಗಿರುತ್ತೆ, ಕಂಚಿನ ಕನ್ನಡಿ ನಾವ್ಯಾಕೆ ತೊಗೊಳ್ಬೇಕು, ಅದು ಹೇಗಿರುತ್ತೆ
ಅಂತ ಪ್ರಶ್ನೆ ಬಂದರೆ ನಾನು ನಿಮಗೀಗ ಪ್ರಾತ್ಯಕ್ಷಿಕವಾಗಿ ಕಂಚಿನ ಕನ್ನಡಿಯನ್ನು ತೋರಿಸ್ತೀನಿ. ಇದು ತುಂಬ ಸಣ್ಣ ಕನ್ನಡಿ, ಆದರೆ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು. ಇದು ಕನ್ನಡಿ ಇರುವಂತಹ ಒಂದು ಬಾಕ್ಸ್. ಈ ಬಾಕ್ಸನ್ನು ತೆಗೆದ್ರೆ ಕಂಚಿನ ಕನ್ನಡಿಯು ಕಾಣಿಸುತ್ತೆ. ಇದು ಕನ್ನಡಿಯ ಹಿಂಬದಿ, ಕಂಚಿನ ಕನ್ನಡಿಯ ಹಿಂಭಾಗ. ಈ ಕಂಚಿನ ಕನ್ನಡಿಯ ಹಿಂಭಾಗದಲ್ಲಿ ಭಗವಂತನ ಪ್ರತಿಬಿಂಬ ಹೀಗೆ ಕಾಣಿಸುತ್ತೆ. ಕಂಚಿನ ಕನ್ನಡಿಯ ಮುಂಭಾಗವನ್ನು ನೀವು ನೋಡಿದ್ರೆ ಮತ್ತಷ್ಟು ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ಕನ್ನಡಿಯ ಮುಂಭಾಗ. ಯಾವ ಕನ್ನಡಿಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವೋ ಅದರಲ್ಲಿ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಬಾರ್ದು, ಕೇವಲ ಭಗವಂತನನ್ನಷ್ಟೇ ತೋರಿಸಿ ಮತ್ತು ಅದೇ ಬಾಕ್ಸ್ನಲ್ಲಿ ಇಟ್ಟುಬಿಡಬೇಕು. ಇಷ್ಟು ಶೈನಿಂಗು, ಇಷ್ಟು ಹೊಳಪು ಇರುವಂತಹ ಕಂಚಿನ ಕನ್ನಡಿಯನ್ನು ನಾವು ತುಂಬ ಜೋಪಾನವಾಗಿ ನಾವು ಪರಿರಕ್ಷಣೆ ಮಾಡಿಕೊಳ್ಬೇಕು. ಒಂದು ವೇಳೆ ಕೈ ಜಾರಿ ಬಿದ್ದರೆ ಒಡೆದು ಹೋಗುತ್ತೆ. ಕೆಲವೊಂದು ಕನ್ನಡಿಗಳು ಒಡೆದಿದ್ದು ಕಾಣಿಸಲ್ಲ, ಕೆಲವೊಂದು ಕಾಣಿಸುತ್ತೆ. ಜೋರಾಗಿ ಬಿದ್ದರೆ ಮಾತ್ರ ಪೂರ್ಣ ಒಡೆಯುತ್ತೆ, ಇಲ್ಲಾಂದರೆ ಒಳಗೆ ಒಡೆದು ಹೋಗಿಬಿಡುತ್ತೆ. ಕಂಚು ಒಳಗೆ ಒಡೆದಿದ್ದು ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಆದ್ದರಿಂದ ತುಂಬ ಜಾಗ್ರತೆಯಾಗಿ ಕನ್ನಡಿಯನ್ನು ಇಟ್ಕೊಳ್ಬೇಕು. ಇಟ್ಕೊಳ್ಳೋದ್ರಿಂದ ವಿಶೇಷವಾಗಿ ನಾವು ಕಂಚಿನ ಕನ್ನಡಿಯಲ್ಲಿ ಭಗವಂತನ ಪೂಜೆಯನ್ನು ಮಾಡಿದಂತಹ ಸೌಭಾಗ್ಯವನ್ನು ನಾವು ಪಡೆದುಕೊಳ್ತೀವಿ. ಸಾಧಕರೇ, ಈಗ ನೀವು ನೋಡಿದ್ರಲ್ಲ, ಇದು ಸಣ್ಣ ಗಾತ್ರದ ಕಂಚಿನ ಕನ್ನಡಿ. ಇದನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳಿ, ತನ್ಮೂಲಕವಾಗಿ ಸನಾತನ ಸದ್ಧರ್ಮದ ಜಾಗೃತಿಗೆ ಕಾರಣರಾಗಿರಿ. ಈಗಾಗಲೇ ನೀವು ತಿಳಿದಂತೆ ಇಂಥ ಅನೇಕ 30 ಪುಸ್ತಕಗಳನ್ನು ವರ್ಷದಲ್ಲಿ ಬರುವ ಎಲ್ಲ ಹಬ್ಬ ಹರಿದಿನಗಳ ಹಾಗೂ ಮಾಸಗಳ ಕುರಿತಾದ 30 ಪುಸ್ತಕಗಳನ್ನು 4 ಭಾಷೆಗಳಲ್ಲಿ, ಯಾವುದಾದ್ರೂ ಒಂದು ಭಾಷೆಯಲ್ಲಿ ನೀವು ಕೂಡ ನಿಮ್ಮ ಮನೆಗೆ ತರಿಸಿಕೊಳ್ಳಿ. ಅದಕ್ಕಾಗಿ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ವಿಳಾಸ ಹೀಗಿದೆ: ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರೂಪ ಶ್ರೀಕೃಷ್ಣಾರ್ಪಣಮಸ್ತು.